ಎಲ್ರಿಗೂ ನಮಸ್ತೆ, ಇದು ಒನ್ ಇಂಡಿಯಾ ಕನ್ನಡ, ನಾನ್ ಪ್ರತಿಮಾ. ಡಿಯರ್ ಫ್ರೆಂಡ್ಸ್, ಕ್ರಿಕೆಟ್ ಲೋಕದ ಇಂಟ್ರೆಸ್ಟಿಂಗ್ ಸುದ್ದಿ ಅಂದ್ರೆ ಸದ್ಯಕ್ಕೆ ಯಾವುದು, ಇದೆಲ್ಲವನ್ನ ಕೊಡೋದಕ್ಕೆ ನಾನ್ ಬಂದಾಯ್ತು. ಅದರಲ್ಲೂ ಈಗ ವಿಶೇಷವಾಗಿ ಹೇಳ್ಬೇಕಂದ್ರೆ IPL ಮೆಗಾ ಹರಾಜು ಇನ್ನೇನು ಸ್ವಲ್ಪ ದಿನಗಳಲ್ಲೇ ಶುರುವಾಗ್ತಾ ಇದೆ. ಸೊ ಯಾವ್ಯಾವ ಆಟಗಾರರು ಯಾವ್ಯಾವ ತಂಡದ ಪಾಲಾಗ್ತಾರೆ, ಯಾವ ಆಟಗಾರನಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ, ಇದೆಲ್ಲದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ತಪ್ಪದೆ ನಾವು ನಿಮ್ಗೆ ಕೊಡ್ತೀವಿ. ಸೊ ನೀವು ಕೂಡ ಮಿಸ್ ಮಾಡದೆ ನೋಡಿ ಪವರ್ ಪ್ಲೇ ವಿತ್ ಪ್ರತಿಮಾ ಶೋ. ಮುಂಬೈ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭಕ್ಕೂ ಮುಂಚೆ 5 ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ನೂತನ ನಾಯಕನ ಘೋಷಣೆ ಮಾಡಲಾಗಿದೆ. ರೋಹಿತ್ ಶರ್ಮಾ ಬದಲಿಗೆ ಹಾರ್ದಿಕ್ ಪಾಂಡ್ಯ ನಾಯಕತ್ವದ ಜವಾಬ್ದಾರಿಯನ್ನ ವಹಿಸಿಕೊಳ್ತಾರೆ ಅಂತ ಮುಂಬೈ ಇಂಡಿಯನ್ಸ್ ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಿದೆ. ತಂಡಕ್ಕಾಗಿ 5 ಸಲ ಟ್ರೋಫಿಯನ್ನ ಗೆದ್ದುಕೊಟ್ಟ ಹಿಟ್ಮ್ಯಾನ್ ಅತ್ಯಂತ ಯಶಸ್ವಿ ನಾಯಕ ಅನ್ನಿಸಿಕೊಂಡಿದ್ದಾರೆ. ಈಗ ಅವರ IPL ನಾಯಕತ್ವ ಯುಗಾಂತ್ಯ ಕಂಡಿದೆ. ದಿಢೀರ್ ಮತ್ತು ಅಚ್ಚರಿಯ ನಿರ್ಧಾರದಿಂದ ಮುಂಬೈ ಮತ್ತು ರೋಹಿತ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಹತಾಶೆ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂಬೈ ತೆಗೆದುಕೊಂಡ ಈ ನಿರ್ಧಾರ ಅಸಮಾಧಾನ ಆಕ್ರೋಶ ಭುಗಿಲೇಳೋದಕ್ಕೂ ಕಾರಣ ಆಗಿದೆ. ರೋಹಿತ್ಗೆ ಬೆಂಬಲ ನೀಡುವ ಸಲುವಾಗಿ ಅಭಿಮಾನಿಗಳು ಮುಂಬೈ ತಂಡ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಅನ್ಫಾಲೋ ಮಾಡ್ತಿದ್ದಾರೆ. ಇದರಿಂದ ಫಾಲೋವರ್ಸ್ ಸಂಖ್ಯೆ ದಿಢೀರ್ ಕುಸಿತ ಕಂಡಿದೆ. ಅಂಬಾನಿ ಬ್ರಿಗೇಡ್ ಲಕ್ಷ ಲಕ್ಷ ಫಾಲೋವರ್ಸ್ ಅನ್ನ ಕಳೆದುಕೊಳ್ತಾ ಇದೆ. ಸದ್ಯ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಸರಿಸುಮಾರು 4 ಲಕ್ಷಕ್ಕೂ ಹೆಚ್ಚು ಮಂದಿ ಮುಂಬೈ ಇಂಡಿಯನ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಅನ್ಫಾಲೋ ಮಾಡಿದ್ದಾರೆ. ಕೇವಲ 1 ಗಂಟೆಯ ಅವಧಿಯಲ್ಲೇ ಇಷ್ಟೊಂದು ಅನುಯಾಯಿಗಳನ್ನ ಮುಂಬೈ ಕಳೆದುಕೊಂಡಿದೆ. ಅದು ಇನ್ನೂ ಮುಂದುವರಿತಾ ಇದೆ. ಅಂಬಾನಿ ಮಾಲೀಕತ್ವದ ಫ್ರಾಂಚೈಸಿಯ ವಿರುದ್ಧ ಅಭಿಮಾನಿಗಳು ಭಾರಿ ಬೇಸರವನ್ನ ಹೊರಹಾಕಿ ಟ್ರೋಲ್ ಕೂಡ ಮಾಡ್ತಿದ್ದಾರೆ. ರೋಹಿತ್ ಖದರ್ ಏನು ಅಂತ ಮುಂಬೈಗೆ ಈಗ ಗೊತ್ತಾಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ 3 ಲಕ್ಷ ಅನ್ಫಾಲೋ ಮಾಡಿದ್ರೆ ಎಕ್ಸ್ ಖಾತೆ ಅಂದ್ರೆ ಈ ಹಿಂದಿನ ಟ್ವಿಟರ್ನಲ್ಲಿ 1 ಗಂಟೆಯಲ್ಲೇ 4 ಲಕ್ಷ ಫಾಲೋವರ್ಸ್ ಅನ್ನ ಕಳೆದುಕೊಂಡಿದೆ. ಹಾರ್ದಿಕ್ ಕ್ಯಾಪ್ಟನ್ ಆಗೋದಕ್ಕೂ ಮೊದಲು 6.8 ಮಿಲಿಯನ್ ಫಾಲೋವರ್ಸ್ ಇದ್ರು. ಮಹತ್ವದ ಘೋಷಣೆಯಾದ್ಮೇಲೆ 8.2 ಮಿಲಿಯನ್ ಫಾಲೋವರ್ಸ್, ಅಂದ್ರೆ 4 ಲಕ್ಷ ಫಾಲೋವರ್ಸ್ ಇಳಿಕೆಯಾಗಿದೆ. ರೋಹಿತ್ IPL ನಲ್ಲಿ ಮುಂಬೈ ಇಂಡಿಯನ್ಸ್ ನ ಅವಿಭಾಜ್ಯ ಅಂಗವಾಗಿದ್ದಾರೆ. ಈಗ ನಿಷ್ಕ್ರಿಯವಾಗಿರೋ ಡೆಕ್ಕನ್ ಚಾರ್ಜರ್ಸ್ ತಂಡದ ಪರ 3 ವರ್ಷ ಆಡಿದ್ಮೇಲೆ 2011 ಮುಂಬೈ ಇಂಡಿಯನ್ಸ್ ಗೆ ರೋಹಿತ್ ಎಂಟ್ರಿ ಕೊಟ್ರು. 2013 ತಂಡದ ನಾಯಕತ್ವ ಪಡೆದ್ಮೇಲೆ ರೋಹಿತ್ ಅದೇ ವರ್ಷವೇ ಮುಂಬೈ ತಂಡವನ್ನ ಚಾಂಪಿಯನ್ ಮಾಡಿದ್ರು. 2013 ಆದ್ಮೇಲೆ 2015, 2017, 2019 ಮತ್ತು 2020 ತಂಡಕ್ಕೆ ಟ್ರೋಫಿ ಗೆದ್ದುಕೊಟ್ರು. ಈಗ ಅವರ 10 ವರ್ಷಗಳ ಕ್ಯಾಪ್ಟೆನ್ಸಿ ಯುಗಾಂತ್ಯ ಕಂಡಿದೆ. ಈಗ ಮುಂಬೈಗೆ ಹೊಸ ನಾಯಕನಾಗಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ನೇಮಕವಾಗಿದ್ದಾರೆ. ಅಂದ್ರೆ ಈ ಬಾರಿಯ IPL ನಲ್ಲಿ ಹಿಟ್ಮ್ಯಾನ್ ಕೇವಲ ಆಟಗಾರನಾಗಿ ಮಾತ್ರ ಕಾಣಿಸಿಕೊಳ್ತಾರೆ. IPL ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಾಯಕರಲ್ಲಿ ಒಬ್ಬರಾಗಿದ್ದ ರೋಹಿತ್ ಶರ್ಮಾ ಅವರನ್ನ ಏಕಾಏಕಿ ನಾಯಕತ್ವದಿಂದ ಕೆಳಗಿಳಿಸೋದಕ್ಕೆ ಕಾರಣ ಏನು ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ಯಾಕಂದ್ರೆ ರೋಹಿತ್ ಶರ್ಮಾ ಟೀಮ್ ಇಂಡಿಯಾದ ನಾಯಕರಾಗಿ ಮುಂದುವರಿತಾ ಇದ್ದಾರೆ. ಅಷ್ಟೇ ಅಲ್ಲ, ಯಾವುದೇ ಸ್ವರೂಪದ ಕ್ರಿಕೆಟ್ನಿಂದಲೂ ನಿವೃತ್ತಿ ಪಡೆದುಕೊಂಡಿಲ್ಲ. ಅದರಲ್ಲೂ ಈ ಬಾರಿಯ ಏಕದಿನ ವಿಶ್ವಕಪ್ನಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶಿಸಿ ತಮ್ಮ ಫಾರ್ಮ್ ಅನ್ನ ಕೂಡ ಖಚಿತಪಡಿಸಿದ್ದಾರೆ. ಇಷ್ಟಾದ್ರೂ ರೋಹಿತ್ ಶರ್ಮಾ ಇರುವಾಗಲೇ ಹಾರ್ದಿಕ್ ಪಾಂಡ್ಯಗೆ ಮುಂಬೈ ಇಂಡಿಯನ್ಸ್ ಪಟ್ಟ ಕಟ್ಟಿರುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಈತ ಏಕಾಏಕಿ ರೋಹಿತ್ ಶರ್ಮಾರನ್ನ ನಾಯಕತ್ವದಿಂದ ಕೆಳಗಿಳಿಸಿರೋದಕ್ಕೆ ಅಭಿಮಾನಿಗಳಿಗೂ ಕೂಡ ಆಶ್ಚರ್ಯದ ಜೊತೆಗೆ ಆಕ್ರೋಶಕ್ಕೂ ಕಾರಣವಾಗ್ತಾ ಇದೆ. ಇದು ಮುಂಬೈ ಇಂಡಿಯನ್ಸ್ ತಂಡದ ಪ್ರೀ ಪ್ಲಾನ್ ನಡೆ ಅಂತ ಕೂಡ ಕೆಲವರು ಹೇಳ್ತಿದ್ದಾರೆ. ಮುಂಬೈ ಮಾಡಿರೋ ಮಾಸ್ಟರ್ ಪ್ಲಾನ್ ಏನು ಹಾಗಾದ್ರೆ? ಗುಜರಾತ್ ಟೈಟನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯರನ್ನ ಮುಂಬೈ ಇಂಡಿಯನ್ಸ್ ಟ್ರೇಡ್ ಮಾಡಿದಾಗಲೇ ನಾಯಕತ್ವದ ಬದಲಾವಣೆ ಬಗ್ಗೆ ಗುಸುಗುಸು ಶುರುವಾಗಿತ್ತು. ಆದ್ರೆ ರೋಹಿತ್ ಶರ್ಮಾ ತಂಡದಲ್ಲಿರುವಾಗ ಮುಂಬೈ ಫ್ರಾಂಚೈಸಿ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಅಂತಾನು ಅನ್ಕೊಂಡಿದ್ರು. ಹೀಗಾಗಿ ರೋಹಿತ್ ಶರ್ಮಾ ನಿವೃತ್ತಿಯ ನಂತರ ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ಸಿ ಪಟ್ಟ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು. ಈಗ ಎಲ್ಲಾ ಲೆಕ್ಕಾಚಾರಗಳು ತಲೆ ಕೆಳಗಾಗಿದೆ. ಅದರಲ್ಲೂ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯ ಮಾಸ್ಟರ್ ಪ್ಲಾನ್ ನಲ್ಲಿ ರೋಹಿತ್ ಶರ್ಮಾ ಅವರೇ ಸಿಕ್ಕಾಕೊಂಡಿದ್ದಾರೆ. ಯಾಕಂದ್ರೆ ಈ ಬಾರಿಯ IPL ಟ್ರೇಡ್ ವಿಂಡೋ December 12 ತನಕ ಓಪನ್ ಇತ್ತು. ಇದೇ ಕಾರಣದಿಂದ ಮುಂಬೈ ಇಂಡಿಯನ್ಸ್ ತಡವಾಗಿ ಹೊಸ ನಾಯಕನನ್ನ ಅನೌನ್ಸ್ ಮಾಡಿದೆ. ಅಂದ್ರೆ December 12 ಮುಂಚಿತವಾಗಿ ಮುಂಬೈ ಹೊಸ ನಾಯಕನನ್ನ ಘೋಷಿಸಿದ್ರೆ ಅತ್ತ ರೋಹಿತ್ ಶರ್ಮಾ ಅವರನ್ನ ಖರೀದಿ ಮಾಡುವುದಕ್ಕೆ ಬೇರೆ ತಂಡಗಳು ಟ್ರೇಡ್ ವಿಂಡೋ ಮೂಲಕ ಬಿಗ್ ಆಫರ್ ನೀಡೋ ಸಾಧ್ಯತೆಗಳಿದ್ವು. ಇದೆಲ್ಲ ಮೊದಲೇ ಗೊತ್ತಿದ್ದಕ್ಕೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಟ್ರೇಡ್ ವಿಂಡೋ ಕ್ಲೋಸ್ ಆದ್ಮೇಲೆ ಹಾರ್ದಿಕ್ ಪಾಂಡ್ಯರನ್ನ ಹೊಸ ನಾಯಕ ಅಂತ ಘೋಷಿಸಿದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ರೋಹಿತ್ ಶರ್ಮಾ ಸೌತ್ ಆಫ್ರಿಕಾಗೆ ತೆರಳೋ ಸಮಯದಲ್ಲೇ ಹೊಸ ನಾಯಕನ ಹೆಸರು ಘೋಷಣೆಯಾಗಿರೋದು.
ಅಂದ್ರೆ ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಗಾಗಿ ರೋಹಿತ್ ಶರ್ಮಾ ಶುಕ್ರವಾರ ಪ್ರಯಾಣ ಬೆಳೆಸಿದ್ದಾರೆ. ಈ ಪ್ರಯಾಣಕ್ಕೂ ಕೆಲವು ಹೊತ್ತು ಮುಂಚಿತವಾಗಿ ಮುಂಬೈ ಇಂಡಿಯನ್ಸ್ ತಂಡ ಹಾರ್ದಿಕ್ ಪಾಂಡ್ಯರಿಗೆ ನಾಯಕತ್ವ ನೀಡಲಾಗಿದೆ ಅಂತ ಘೋಷಿಸಿದೆ. ಇದೆಲ್ಲವನ್ನ ಗಮನಿಸಿದ್ರೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಪ್ರೀ ಪ್ಲಾನ್ ಮಾಡಿಕೊಂಡೇ ರೋಹಿತ್ ಶರ್ಮಾ ಅವರನ್ನ ನಾಯಕತ್ವದಿಂದ ಕೆಳಗಿಳಿಸೋದಕ್ಕೆ ಈ ತರದ ಮಾಸ್ಟರ್ ಪ್ಲಾನ್ ರೂಪಿಸಿತ್ತು ಅಂತಾನೆ ಹೇಳಬಹುದು. ಈ ಪ್ಲಾನ್ನಂತೆ ಈಗ ಈ ವರ್ಷ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ತಂಡದಲ್ಲೇ ಆಡಬೇಕಾಗಿ ಬಂದಿದೆ. ಅದರಲ್ಲೂ ಯಶಸ್ವಿ ನಾಯಕ ಅನ್ನಿಸಿಕೊಂಡಿದ್ದ ಹಿಟ್ಮ್ಯಾನ್ ಈಗ ಹಾರ್ದಿಕ್ ಪಾಂಡ್ಯ ಅವರ ನಾಯಕತ್ವದಲ್ಲಿ ಕಣಕ್ಕಿಳಿಯಬೇಕಾದ ಅನಿವಾರ್ಯತೆ ಇದೆ. ಈ ಎಲ್ಲಾ ಕಾರಣಗಳಿಂದ ರೋಹಿತ್ ಶರ್ಮಾ ಅವರ ಮುಂದಿನ ನಡೆ ಏನು ಅನ್ನೋದೇ ಈಗ ಕುತೂಹಲ.